ಅನಧಿಕೃತವಾಗಿ ಗರ್ಭಕೋಶದ ಚಿಕಿತ್ಸೆಗೊಳಗಾದಂತಹ ಮಹಿಳೆಯರು ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ಹಾವೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಮಹಿಳೆಯರು ಪ್ರಯತ್ನ ಮಾಡಿದ್ದಾರೆ. ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಮಹಿಳೆಯರ ತೀವ್ರ ಪ್ರತಿಭಟನೆಯಿಂದಾಗಿ ಅಲ್ಲಿನ ಸಚಿವರು ಕೂಡ ಮುಜುಗರವನ್ನು ಅನುಭವಿಸಿದ್ದಾರೆ. ಕೆಡಿಪಿ ಸಭೆ ನಡೆಸುತ್ತಿದ್ದಂಥ ವೇಳೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ನಡೆಸ್ತಾ ಇದ್ರು, ಅದೇ ವೇಳೆ ಮಹಿಳೆಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಚಿವರ ಭೇಟಿಗೆ ಅವಕಾಶ ನೀಡಬೇಕು ಅಂತ ಹೇಳಿ ಒತ್ತಡ ಹಾಕಿದ್ದಾರೆ. ಡಿಸಿ ಕಚೇರಿ ಗೇಟ್ ಬಳಿಯೇ ಮಹಿಳೆಯರನ್ನ ತಡೆದಿದ್ದಾರೆ ಪೊಲೀಸರು. ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ದಾರೆ ಪ್ರತಿಭಟನಾ ನಿರತ ಮಹಿಳೆಯರು. ಬೆಳಗಿಂದ ಸಾಯಂಕಾಲ ಬೆಳಕಿನ ಸಾಯಂಕಾಲ ನೋಡಿ, ಗರ್ಭಕೋಶ ಶಸ್ತ್ರಚಿಕಿತ್ಸೆಗೊಳಗಾದಂಥವರ ಪ್ರತಿಭಟನೆ ಇದು. ಈ ಗರ್ಭಕೋಶವನ್ನು ತೆಗೆಸೋದ್ರಿಂದ, ಸರ್ಜರಿ ಮಾಡಿಸೋದ್ರಿಂದ ಮಹಿಳೆಯರಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ. ಅವರಿಗೆ ಮುಪ್ಪಾವಸ್ಥೆ, ಪ್ರೀ ಮೆನೋಪಾಸ್ ಅಂತ ಕರೀತಾರೆ. ಪ್ರೀ ಮೆನೋಪಾಸ್ ಅಂದರೆ ಮುಪ್ಪಾವಸ್ಥೆಯನ್ನು ಮೊದಲೇ ಅವರು ಆಹ್ವಾನ ಮಾಡಿಕೊಂಡಂಗೆ ಆಗುತ್ತೆ. ಬೆನ್ನು ಬಾಗುತ್ತೆ, ನಿಶಕ್ತಿ ಆಗುತ್ತೆ, ಮೊದಲಿನ ರೀತಿಯಲ್ಲಿ ಅವ್ರು ದುಡಿಯೋಕ್ಕಾಗೋದಿಲ್ಲ. ಮಹಿಳೆಯರು ಅರ್ಧ ಜೀವನವನ್ನು ಕಳೆದುಕೊಂಡಂಥ ಸ್ಥಿತಿಗೆ ತಲುಪುತ್ತೆ. ಸೊ ಹೀಗಾಗಿ ಇಂಥ ಅನಧಿಕೃತ ಗರ್ಭಕೋಶದ ಚಿಕಿತ್ಸೆಗೊಳಗಾದಂಥವರು, ಆಪರೇಷನ್ ಮಾಡಿಸಿಕೊಂಡಂಥವರು ಇವತ್ತು ಪ್ರತಿಭಟನೆ ಮಾಡಿ ವಿಶೇಷ ಪ್ಯಾಕೇಜ್ ಕೊಡಿ, ನಮ್ಮ ಜೀವನಕ್ಕೆ ಆಧಾರವಾಗುತ್ತೆ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಇವ್ರದ್ದು ಹೊಟ್ಟೆ ಬಾವು ಬಂದಿದೆ ಸರ್, ಯಾಕಾಗೈತಿ ಅಂತ ಕೇಳಿದೆ ಅಂದ್ರೆ ಗರ್ಭಕೋಶ ಆಪರೇಷನ್ ಮಾಡಿಸ್ಕೊಂಡಿರೋದ್ರಿಂದ ಇನ್ಫೆಕ್ಷನ್ ಆಗೈತಿ. ಅವ್ರಿಗೆ ರಿಸಸ್ ಕಟ್ ಆಗ್ಯಾವು. ರಿಸಸ್ ಕಟ್ ಆದ್ರೆ ನೀವು ಒಂದ್ ದಿವಸ ತಡ್ಕಂತೀರ ಸರ್? ನೀವು ರಿಸಸ್ ಕಟ್ ಆದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಏನ್ ಅನ್ನೋದು ನಿಮ್ಗೆ ಗೊತ್ತಿದೆ. ನಿಮ್ಮನೇಲಿ ಹೆಣ್ಮಕ್ಳಿದ್ದಾರೆ, ನೀವು ದವಾಖಾನೆ ಕರ್ಕೊಂಡು ಹೋಗ್ತೀರಾ, ಮತ್ತೊಂದ್ ಹತ್ರ ಕರ್ಕೊಂಡು ಹೋಗ್ತೀರಾ, ಎಲ್ಲಾದ್ರೂ ಅದೇ ಸಮಸ್ಯೆ ಹೇಳ್ತಾ ಇದಾರೆ ನಮ್ಗೆ. ಒಂದತ್ತಲ್ಲ ಎರಡತ್ತಲ್ಲ ಸಾವಿರ ಜನಕ್ಕೆ ಆಸ್ಪತ್ರೆ ಎಷ್ಟು ಇದಾವೆ ಅಲ್ಲಿ ಹೋದ್ರು ನಿಮ್ಗೆ ಆರೋಗ್ಯ ಸಮಸ್ಯೆನೇ ಹೇಳ್ತಾರೆ ಹೊರತು ಮತ್ತೊಂದು ಏನು ಹೇಳಲ್ಲ. ನಮಗೆ ಅದರಿಂದ ಕಣ್ಣು ಕಾಣಿಸಲ್ಲ, ಕಣ್ಣು ಮಂಜಾಕವು, ಅದರಿಂದ ಬಿದ್ದು ಕೈ ಕಾಲು ಮುರ್ಕೊಂಡಾರೆ ಇದಾರ. ಇದರಂತ ನಮ್ಮ ಜನದ ಒಳಗ ಆರು ಜನ ನಿಧನರಾಗಿದ್ದಾರೆ, ಅವ್ರಿಗೆ ಏನ್ ಪರಿಹಾರ ಕೊಡ್ತೀರಿ? ಇವ್ರಿಗೆ ಮೂರು ಮಕ್ಳು ಇದಾವ, ಅವ್ರಿಗೆ ಯಾರು ದಿಕ್ ಸರ? ತಂದೆ ಏನ್ ನೋಡ್ತಾನ? ತಂದೆ ಕುಡ್ದು ಕುಡ್ದು ತಿರ್ಗಾಡ್ತಾನ. ತಾಯಿ ಇದ್ರೆ ಏನಾರ ಯಾರ್ದಾರ ಮನೆ ಕಸ ಮುಸುರಿ ಅದನ್ನ ಮಾಡಿ ಜೋಪಾನ ಮಾಡ್ತಾರೆ. ಇವ್ರದ್ದು ಹೊಟ್ಟೆ ಬಾವು ಬಂದಿದ್ ಸರ್, ಯಾಕಾಗೈತೆ ಅಂತ ಕೇಳಿದೆ ಅಂದ್ರೆ ಗರ್ಭಕೋಶ ಆಪರೇಷನ್ ಆಗಿ ಏನು ನ್ಯಾಯ ಸಿಕ್ಕಿಲ್ಲ ಸರ, ಬದುಕು ಮಾಡಕ್ ಆಗ್ತಾ ಇಲ್ಲ ನಮಗೆ, ದಯವಿಟ್ಟು ನ್ಯಾಯ ಕೊಡಿಸಿ. ಅದ್ ಬೆಂಗಳೂರಿಗೆ 4 ಸತ ಹೋಗಿ ಬಂದ್ರು ನಮಗೆ ಯಾರು ದರ್ಕಾರ ಮಾಡಲಿಲ್ಲ ಸರ, ಈ ದೇವಿಗೆರಿಗಿನ 10 ಸತ ಬಂದ್ರೂ ಸರ ನಾವು ಯಾರು ನಮಗೆ ನ್ಯಾಯ ತಗೊಳ್ಳಿಲ್ಲ ಸರ. ಎಲ್ಲರೂ ಸೇರಿ ನಮಗೆ ಕೇಳ್ಕೊಂಡ ಕೇಳ್ಕಂತವಿ, ಬದುಕು ಮಾಡಕ್ ಆಗ್ತಾ ಇಲ್ಲ ಸರ. ಗಂಡ್ರು ಮಕ್ಕಳು ಎಲ್ಲರೂ ಭಯತ್ತಾ ಅದಾರ ನಮಗೆ. ಯಾಕಮ್ಮ ನೀ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಬೆನ್ನು ಹೋಯ್ತೈತಿ ಅಂದ್ರೆ ಅವ್ರಿಗೆ ಕಾರಣ ಏನ್ ಹೇಳ್ಬೇಕು ಸರ? ನಾವು ದಯವಿಟ್ಟು ನಮಗೆ ಬದುಕು ಮಾಡೋ ಶಕ್ತಿನ ಇಲ್ಲ ಸರ. ಇನ್ನೇನು ವಿಷ ಒಂದು ಕುಡಿಯೋ ನಿಂತೈತೆ ಸರ ಅಷ್ಟೇ, ಮತ್ತೆ ಮುಂದಿಂದ ಏನೇನಿಲ್ಲ ಸರ. ಯಾಕಂತಂದ್ರೆ ನ್ಯಾಯ ಬೇಕು ನಮಗೆ, ನ್ಯಾಯ ದೊರಕಿಸಿ ಕೊಡಿ ಸರ. ಬೆನ್ನು ನೋವು, ಒಬ್ರಿಗೆ ಕಾಲು ನೋವು, ಒಬ್ರಿಗೆ ಸೊಂಟ ನೋವು, ಈ ಗರ್ಭಕೋಶ ಆಪರೇಷನ್ ಮಾಡಿ ಮೇಲೆ ನೀವು ಇರೋದು ತಪ್ಪಮ್ಮ, ನೀವು ಸತ್ತು ಬಿಡ್ರಿ ಅನ್ನಕತ್ತಾರ್ರಿ, ನಾವು ಸಾಯ್ಬೇಕ ಇರ್ಬೇಕ. ನಿಮ್ಗೆ ದಯವಿಟ್ಟು ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ರಿ ಸರ, ನ್ಯಾಯ ಕೊಡಿಸ್ರಿ ಅಂತ ನಾನು ನಿಮ್ಮನ್ನು ಕೇಳ್ತೀನಿ. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಇವರ ಅರಿವಿಗೆ ಬಾರದಂತೆ ಗರ್ಭಕೋಶಕ್ಕೆ ಕತ್ತರಿ ಹಾಕುವಂತ ಅಧಿಕಾರ ಕೊಟ್ಟಿದ್ಯಾರು ಅನ್ನೋದು ಒಂದು ಪ್ರಶ್ನೆ. ಆದರೆ ಗರ್ಭಕೋಶವನ್ನು ತೆಗೆಸಿದ ನಂತರ, ಆಪರೇಷನ್ ಮಾಡಿಸಿ ತೆಗೆಸಿದ ನಂತರ ಅವರ ಜೀವನ ತುಂಬ ಕಷ್ಟಕರವಾಗುತ್ತೆ, ಬೆನ್ನು ಬಾಗುತ್ತೆ, ಶಕ್ತಿಹೀನತೆ ಆಗುತ್ತೆ. ಒಂದು ಮುಪ್ಪಾವಸ್ಥೆಯನ್ನು 50-60 ವರ್ಷದ ನಂತರ ಬರುವಂಥ ಮುಪ್ಪಾವಸ್ಥೆಯನ್ನು 40 ವರ್ಷಕ್ಕೆ ಎಳೆದು ತಂದಂಗೆ ಅವ್ರ ಜೀವನ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಇವರ ಆಗ್ರಹಕ್ಕೆ ಯಾಕೆ ಅಲ್ಲಿನ ಜಿಲ್ಲಾಡಳಿತ ಮಣೆ ಹಾಕಲಿಲ್ಲ ಅನ್ನೋದು ಇನ್ನೊಂದು ಪ್ರಶ್ನೆ ಆಗುತ್ತೆ. ಎಲ್ಲಪ್ಪ,
ದಶರಥ್, ಹಲವು ವರ್ಷಗಳ ಹಿಂದಿನಿಂದನೂ ಇಲ್ಲಿ ಅಂತಂದ್ರೆ ರಾಣೇಬಂದ್ರ ಕೆಲವೊಂದಿಷ್ಟು ಭಾಗದ ಮಹಿಳೆಯರು, ಅದರಲ್ಲಿ ಲಂಬಾಣಿ ತಾಂಡದ ಮಹಿಳೆಯರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಯಾಕಂದ್ರೆ ಇವರ ಹೋರಾಟ ನಿನ್ನೆ ಮಣ್ಣಿದಿಲ್ಲ, ಹಲವು ವರ್ಷಗಳಿಂದ ಇವರು ಹೋರಾಟ ಮಾಡ್ತಿದ್ರೆ. ಈ ಹಿಂದಿಗಳು ಸಹಿತ ರಾಷ್ಟ್ರೀಯ ಹೆದ್ದಾರಿನ ತಡೆದು ಇವರು ಹೋರಾಟ ಮಾಡಿದ್ರು. ಒಂದೇ ಒಂದು ಆಗ್ರಹ ಏನಂದ್ರೆ, ನಮ್ಮ ಅನುಮತಿ ಇಲ್ಲದೆ ಇಲ್ಲಿ ಅಂತಂದ್ರೆ ಅನಧಿಕೃತವಾಗಿ ಗರ್ಭಕೋಶವನ್ನ ಇಲ್ಲಿ ಅಂತಂದ್ರೆ ಚಿಕಿತ್ಸೆಯನ್ನ ಮಾಡಿದರೆ, ಆಪರೇಷನ್ ಮಾಡಿದರೆ. ಹೀಗಾಗಿ ನಮ್ಗೆಲ್ಲರಿಗೂ ಪರಿಹಾರ ಬೇಕು ಅಂತೇಳಿ ಸುಮಾರು 300 ಹೆಚ್ಚು ಮಹಿಳೆಯರು ಇಲ್ಲಿ ಅಂದ್ರೆ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾರೆ. ಯಾಕಂದ್ರೆ ಹಲವು ವರ್ಷಗಳನ್ನು ಹೋರಾಟ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಅಂತಂದ್ರೆ ಹಾವೇರಿಯ ಒಂದು ಜಿಲ್ಲಾಡಳಿತ ಕಚೇರಿ ಮತ್ತು ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಒಂದು ತ್ರೈಮಾಸಿಕ ಸಮಿತಿಯನ್ನ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರು ಹಮ್ಮಿಕೊಂಡಿದ್ರು. ಆ ಶಿವಾನಂದ ಪಾಟೀಲ್ ಅವರು ಒಳಗಡೆ ಇಲ್ಲಿ ಅಂದ್ರೆ ತ್ರೈಮಾಸಿಕ ಸಭೆಯನ್ನು ಹಮ್ಮಿಕೊಂಡಂತಹ ಸಮಯದಲ್ಲಿ ಇಲ್ಲಿ ಅಂತಂದ್ರೆ ಅವರು ವಿಶೇಷ ಒಂದು ಪ್ಯಾಕೇಜ್ ನ ಘೋಷಣೆ ಮಾಡಿ ಇಲ್ಲಿ ಅಂತಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಯಾರು ಇವತ್ತು ಅನಧಿಕೃತವಾಗಿ ಗರ್ಭಕೋಶದ ಚಿಕಿತ್ಸೆಯನ್ನು ಒಳಗಾಗಿದ್ರು ಆ ಎಲ್ಲಾ ಮಹಿಳೆಯರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದ್ರು. ಅವರು ಒಂದ್ ಕಡೆ ಅಂದ್ರೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ರೆ, ನಾವು ಈಗಾಗಲೇ ಅಂತಾರೆ ಸತ್ತು ಹೋಗಿದ್ದೀವಿ, ಇಂತಹದ್ರಲ್ಲಿ ಅಂದ್ರೆ ನಮ್ಮ ಹೋರಾಟ ಮಾಡ್ತಿದ್ದವರಲ್ಲಿ 5 ಮಹಿಳೆಯರು ಈಗಾಗಲೇ ಅಂದ್ರೆ ಸತ್ತು ಹೋಗಿದ್ದಾರೆ, ನಾವು ಹೋರಾಟ ಮಾಡುತ್ತೇನೆ, ಇವತ್ತು ನಮ್ಮ ಬದುಕು ಬೀದಿಗೆ ಬಂದಿದೆ, ನಾವು ಜೀವಂತ ಇರುವಾಗಲೇ ನಮಗೆ ಪರಿಹಾರ ಕೊಡಿ ಅಂತೇಳಿ ಒಂದ್ ಕಡೆ ಅಂತಾರೆ ಹೋರಾಟಗಾರ ಆಗಿಸಿದ್ರೆ, ಆ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಬಂದು ಈಗಾಗಲೇ ಅಂದ್ರೆ ನಾನು ಈಗಾಗಲೇ ಇದ್ದರೆ ಸಿಎಂ ಜೊತೆ ಮಾತನಾಡಿದೆ, ನಿಮ್ಗೆ ಆದಷ್ಟು ಬೇಗ ಪರಿಹಾರ ಕೊಡಿಸ್ತೀವಿ ಅಂತೇಳಿ ಒಂದ್ ಕಡೆ ಅಂತಂದ್ರೆ ಇಲ್ಲಿ ಅವ್ರನ್ನ ಮನವೊಲಿಸುವಂತಹ ಕೆಲಸವನ್ನು ಮಾಡಿದ್ರು. ಇನ್ನೊಂದು ಕಡೆ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಇಲ್ಲಿ ಅಂದ್ರೆ ರುದ್ರಪ್ಪ ಲಮಾಣಿ ಸಹ ಇಲ್ಲಿ ಅಂದ್ರೆ ಆ ಪ್ರತಿಭಟನಾಕಾರರಿದ್ರು, ಅವರನ್ನು ಮನವೊಲಿಸಲು ಮುಂದಾದ್ರು. ಇಲ್ಲಿ ಪ್ರತಿಭಟನಾಕಾರರಾಗಿರೋವಿಷ್ಟೇ, ನಾವು ಹಲವು ವರ್ಷಗಳಿಂದ ಹೋರಾಟ ಮಾಡ್ತಿದ್ವಿ, ನಮ್ಮ ಹೋರಾಟಕ್ಕೆ ನೀವು ಮಣಿತಾ ಇಲ್ಲ, ಈ ಹಿಂದೆ ಅಂದ್ರೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗೂ ಸಹ ನಾವು ಹೋರಾಟ ಮಾಡಿದ್ದೀವಿ, ನಮಗೆ ಇಲ್ಲಿ ಅಂದ್ರೆ ಪರಿಹಾರ ಬಂದಿಲ್ಲ, ಈಗಲಾದ್ರೂ ನೀವು ಕಣ್ಣು ತೆರೆದು ಕೂಡಿ ಕಣ್ಣು ತೆರೆದು ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ಅಂತೇಳಿ ಮಹಿಳೆಯರು ಈಗಾಗಲೇ ಅಂತಾರೆ ಪ್ರತಿಭಟನೆ ಮಾಡ್ತಿದ್ದಾರೆ. ದಸರಾ ಓಕೆ, ಇದ್ರ ಜೊತೆಗೆ ಏನಾಗುತ್ತೆ, ಈಗ ಮಹಿಳೆಯರ ಬದುಕನ್ನ ಕಿತ್ತುಕೊಂಡಿರುವಂತ ಅಥವಾ ಅನಧಿಕೃತವಾಗಿ ಇವರ ಬದುಕನ್ನ ಅಥವಾ ಗರ್ಭಕೋಶ ಕಿತ್ತಿರುವಂತ ಆಪರೇಷನ್ ಮಾಡಿರುವಂತ ವೈದ್ಯರ ಮೇಲೆ ಏನು ಕ್ರಮ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ದಶರಥ್, ನಿಜ, ಯಾಕಂದ್ರೆ ಇದು ಕೇವಲ ಅಂತಂದ್ರೆ ಹಾವೇರಿಯ ಒಂದು ರಾಣೇಬೆನ್ನೂರು ಹಿರೇಕೆರೂರು ತಾಲೂಕಿ ಅಷ್ಟೇ ಅಲ್ಲ, ಇದು ಹಾವೇರಿ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ಸಹಿತ ಈ ರೀತಿಯಾದಂತಹ ಅನಧಿಕೃತವಾಗಿ ಮಹಿಳೆಯರನ್ನ ಇಲ್ಲಿ ಅಂದ್ರೆ ಗರ್ಭಕೋಶವನ್ನ ಇಲ್ಲಿ ಅಂದ್ರೆ ತೆಗೆದುಹಾಕಲಾಗಿದೆ. ಅಂದ್ರೆ ಗರ್ಭಕೋಶ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತದೆ. ಹೀಗಾಗಿ ಅಂದ್ರೆ ಹಲವು ವರ್ಷಗಳಿಂದ ಇಲ್ಲಿನ ಮಹಿಳೆಯರು ಇಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆ ಮಾಡುವ ಮುಖಾಂತರ ಆಗ್ರಹಿಸ್ತಾರೆ, ಮತ್ತು ಈಗಾಗಲೇ ಅಂತಾರೆ ಮಹಿಳೆಯರ ಆಗ್ರಹವಿಷ್ಟೇ, ನಮಗೆ ಇಲ್ಲಿ ಅಂದ್ರೆ ಸೂಕ್ತ ಪರಿಹಾರವನ್ನ ಕೊಡಬೇಕು, ಯಾರು ಇಲ್ಲಿ ಅಂದ್ರೆ ಈ ಅನಧಿಕೃತವಾಗಿ ಇಲ್ಲಿ ಅಂತಂದ್ರೆ ನಮ್ಮ ಗರ್ಭಕೋಶವನ್ನ ತೆಗೆದು ಹಾಕಿದ್ರೆ ಅವ್ರ ಮೇಲೆ ಸೂಕ್ತವಾದಂತಹ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಹಿತ ಈ ಹಿಂದಿನ ಸಹಿತ ಸಾಕಷ್ಟು ಹೋರಾಟವನ್ನ ಇಲ್ಲಿ ಮಹಿಳೆಯರು ಮಾಡಿದ್ದಾರೆ. ಈ ಹಿಂದಿನ ಸಹಿತ ಈ ಸಂಪಟಂಗೆ ಅವಾಗಿರುವಂತಹ DHO ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ ಅವಾಗಿದ್ದಂತಹ ಅಧಿಕಾರಿಗಳು ಇಲ್ಲಿ ಅಂದ್ರೆ DHO ಇರ್ಬೋದು, THO ಇರ್ಬೋದು, ಎಲ್ಲರೂ ಸಹ ಇದಕ್ಕೆ ಅಂದರೆ ಹೊಣೆ ಆಗ್ತಾರೆ. ಸರ್ಕಾರ ಇಲ್ಲಿ ಅಂದ್ರೆ ಭರವಸೆಗಳ ಮೇಲೆ ಭರವಸೆನ ಈ ಮಹಿಳೆಯರಿಗೆ ಕೊಡುತ್ತಲ ಬಂದಿದೆ. ಆದ್ರೆ ಇಲ್ಲಿ ಅಂತಂದ್ರೆ ಮಹಿಳೆಯರಿಗೆ ಇವತ್ತು ನ್ಯಾಯ ಸಿಗುವಲ್ಲಿ ಸರ್ಕಾರ ನ್ಯಾಯ ಕೊಡಿಸ್ಬೇಕಾಗಿದ್ರೆ ಸರ್ಕಾರ ಇಲ್ಲಿ ಅಂದ್ರೆ ಮನಸ್ಸು ಮಾಡ್ತಿಲ್ಲ. ಹೀಗಾಗಿ ಮಹಿಳೆಯರು ಈಗಾಗಲೇ ಅಂದ್ರೆ ಸಾಕಷ್ಟು ಬಾರಿ ಹೋರಾಟ ಮಾಡಿದ್ರೆ, ಅದೇ ರೀತಿಯಾಗಿ ಇವತ್ತು ಹೋರಾಟ ಮಾಡ್ತಾರೆ. ಆದ್ರೆ ಈಗ ಅಂತ ಹೋರಾಟ ಮಾಡಿದಂತವರಲ್ಲೇ 5 ಮಹಿಳೆಯರು ಸತ್ತು ಹೋಗಿದ್ದಾರೆ ತಮ್ಮ ನ್ಯಾಯಕ್ಕಾಗಿ. ಇವತ್ತು ಈ ಮಹಿಳೆಯರು ಮತ್ತೆ ಬೀದಿಗಿಳಿದು ಹೋರಾಟ ಮಾಡ್ತಾರೆ, ನಮ್ಗೆ ಪರಿಹಾರ ಕೊಡಿ ಇಲ್ಲವ ಅಂತ. ಇಷ್ಟ ಅಷ್ಟೇ ಅಲ್ಲ ಸಹಿತ, ಯಾರು ಅದರಲ್ಲಿ ಅಂತಂದ್ರೆ ಅನಧಿಕೃತವಾಗಿ ಈ ಗರ್ಭಕೋಶ ಶಸ್ತ್ರಚಿಕಿತ್ಸೆಯಲ್ಲಿ ಭಾಗಿಯಾಗಿದ್ರು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಮಹಿಳೆಯರು ಆಗ್ರಹಿಸಿದ್ದಾರೆ. ದಸರಾ, ಥ್ಯಾಂಕ್ ಯು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.